ರಾಜ್ಯ ಬಿ ಜೆ ಪಿಗೆ ಮಹಾಸರ್ಜರಿ ಅಂತಿಮ ಮಾತುಕತೆಗೆ ದೆಹಲಿಗೆ ಸವಾರಿ ಹೈಕಮಾಂಡ್ ಜೊತೆ ಬಿಜೆಪಿ ಜೋಡತ್ತಿನ ಚರ್ಚೆ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷರನ್ನ ವಿಪಕ್ಷ ನಾಯಕರನ್ನ ನೇಮಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಹಳೆಬೇರು ಬೇರು ಹೊಸ ಚಿಗುರು ಅಂದರೆ ಬಿ ಜೆ ಪಿಯ ಜೋಡೆತ್ತು ಬಿ ವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಡೆಲ್ಲಿಗೆ ಹೋಗಕ್ಕೆ ರೆಡಿ ಆಗೋರೆ ಹೆಡ್ ಮಾಸ್ಟ್ರ ಮುಂದೆ ತಾವು ಏನೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು ಆ ವರ್ಕ್ ಮಾಡ್ಕೊಂಡಿರೋ ಸರಿನಾ ಆ ವರ್ಕ್ ಮೇಲೆ ಹೆಂಗೆಲ್ಲ ವರ್ಕೌಟ್ ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಹೆಂಗೆಲ್ಲ ರಿಸಲ್ಟ್ ತರಬೇಕು ಯಾವ ಕಡೆ ಎಲ್ಲೆಲ್ಲ ಆಪ್ರೇಷನ್ಗಳನ್ನ ಮಾಡಬೇಕು ಮೊದಲು ಮನೆ ಸ್ವಚ್ಛವಾಗಿರಬೇಕು ಹಂಗಾಗಿ ರಾಜ್ಯ ಬಿ ಜೆ ಪಿಗೇನೆಲ್ಲ ಸರ್ಜರಿ ಮಾಡಬೇಕು ಇವೆಲ್ಲವನ್ನು ಹೈಕಮಾಂಡು ಹೆಡ್ ಮಾಸ್ಟ್ರು ಹೇಳ್ತಾರೆ ವಿಜೇಂದ್ರ ಅವ್ರಿಗೂ ಅಶೋಕ್ ಅವ್ರಿಗೂ ಎಸ್ ವೀಕ್ಷಿಕರೆ ಪಟ್ಟಾಭಿಷೇಕದ ಬಳಿಕ ಇದೇ ಮೊದಲ ಬಾರಿಗೆ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ವೈ ವಿಜಯೇಂದ್ರ ಮತ್ತು ಆರ್ ಅವರು ಡೆಲ್ಲಿಗೆ ಹೋಯ್ತಾರೆ ಡೆಲ್ಲಿಲಿ ರಾಜ್ಯ ಬಿ ಜೆ ಪಿಗೆ ಆಗಬೇಕಾಗಿರೋ ಸರ್ಜರಿ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯಲಿದೆ ಮುಖ್ಯವಾಗಿ ವರಿಷ್ಠರ ಜೊತೆ ಚರ್ಚೆ ಆಗಬೇಕಾಗಿರೋದು ರಾಜ್ಯ ಬಿ ಜೆ ಪಿಯ ಕೋರ್ ಕಮಿಟಿಯ ಪುನರ್ರಚನೆ ಹಾಗೆಯೇ ರಾಜ್ಯ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ವಿಧಾನಸಭೆಯ ಉಪನಾಯಕರು ಹಾಗೆ ಮುಖ್ಯ ಸಚೇತಕ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಉಪನಾಯಕ ಮತ್ತು ಮುಖ್ಯ ಸಚೇತಕ ಹುದ್ದೆಗಳಿಗೆ ಯಾರನ್ನು ಆಯ್ಕೆ ಮಾಡಬೇಕು ಕ್ಯಾಪ್ಟನ್ಗಳು ಯಾರು ಅಂತ ಗೊತ್ತಾಯಿತು ಈಗ ಅವರಿಗೆ ಸಪೋರ್ಟಿಂಗ್ ಸ್ಟಾಫ್ ಬೇಕಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಬೇಕಲ್ಲ ಅವ್ರುಗಳಿದ್ರೆ ಮಾತ್ರ ಎಲ್ಲ ಚೆನ್ನಾಗಿದ್ದರೂ ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ ಹತ್ತಕ್ಕೆ ಹತ್ತು ಮ್ಯಾಚ್ ಗೆದ್ದರು ಹೀಗಾಗಿ ಪ್ರತಿ ಹೆಜ್ಜೆಯನ್ನು ಪ್ರತಿ ಹೆಜ್ಜೆಯನ್ನು ನೀಟಾಗಿ ಇಟ್ಕೊಂಡು ಹೋಗ್ಬೇಕು ಒನ್ ಮ್ಯಾಚ್ ಎಟ್ ಎ ಟೈಮ್ ಅಂತ ರೋಹಿತ್ ಶರ್ಮಾ ಹೇಳ್ತಾರೆ ಹೀಗಾಗಿ ಮೊದಲು ಲೋಕಸಭಾ ಚುನಾವಣೆ ಅದಕ್ಕೆ ನೀಟಾಗಿ ರೆಡಿ ಮಾಡ್ಕೋಬೇಕು ಹೀಗಾಗಿ ಡೆಲ್ಲಿಯಲ್ಲಿ ವರಿಷ್ಠರ ಮುಂದೆ ವಿಜಯೇಂದ್ರ ಮತ್ತು ಆರ್ ಅವರು ತಾವು ಸಿದ್ಧಪಡಿಸಿರುವ ತಮ್ಮ ಟೀಮ್ನ ಕುರಿತು ಚರ್ಚೆಯನ್ನು ನಡೆಸೋದಕ್ಕಾಗಿ ಡೆಲ್ಲಿಗೆ ಹೋಗ್ತಿದ್ದಾರೆ ಎಸ್ ಆಬ್ವಿಯಸ್ಲಿ ಹೊಸ ಸಂಚಲನ ಇಲ್ಲ ಅಂತ ಖಂಡಿತವಾಗಲೂ ಹೇಳೋಕ್ಕಾಗಲ್ಲ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ರಾಜ್ಯ ಬಿ ಜೆ ಹೊಸ ಸಂಚಲನ ಇದೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ವಿಜೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರ ವಿಚಾರದಲ್ಲಿ ಕೂಡ ಮನಸ್ತಾಪಗಳು ಎಷ್ಟಿದೆಯೋ ಹೊಂದಾಣಿಕೆ ಕೂಡ ಅಷ್ಟೇ ಇದೆ ಒಂದಷ್ಟು ಜನ ಯಾಸ್ ಆಯ್ತದೆ ವಿಜಯಣ್ಣ ಏನೋ ಮಾಡೇ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಒಂದಷ್ಟು ಜನ ವಿಜಯೇಂದ್ರ ಅವ್ರಿಗೆ ಯಾಕೆ ಕೊಟ್ಟ್ರಿ ಅಂತ ಒಂದಷ್ಟು ಜನ ಹೀಗಾಗಿ ಮನೆಯನ್ನ ಮೇಲೆ ಎಲ್ಲ ಒಂದೇ ಸಮಯ ಇರೋಲ್ಲ ಐದು ಬೆರಳು ಒಂದೇ ಸಮಯ ಇರಲ್ಲ ಹೀಗಾಗಿ ಎಲ್ಲವನ್ನು ಸರಿಪಡಿಸಿಕೊಂಡು ತಾವು ತಮಗೆ ಕೊಟ್ಟಿರುವ ಅಥವಾ ಮುಂದೆ ಮಾಡಬೇಕಾಗಿರುವ ಎಲ್ಲ ಜವಾಬ್ದಾರಿಯ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡು ಡೆಲ್ಲಿಗೆ ಹೋಗಕ್ಕೆ ರೆಡಿಯಾಗವ್ರೆ ಡೆಲ್ಲಿಯಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಮೊದಲ ಸುತ್ತಿನ ಚರ್ಚೆ ನಡೆಯುತ್ತೆ ಹೌದು ವೀಕ್ಷಕರೇ ಇದೇ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷರಾದ ಬಳಿಕ ಹಾಗೇನೆ ವಿಪಕ್ಷ ನಾಯಕರಾದ ಬಳಿಕ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಜೊತೆಯಾಗಿ ಜೋಡೆತ್ತಾಗಿ ರಾಜ್ಯ ಬಿ ಜೆ ಪಿಯನ್ನು ಹೇಗೆ ಮುನ್ನಡೆಸ್ತಾರೆ ಕೇವಲ ಲೋಕಸಭೆ ಒಂದೇ ಅಲ್ಲ ಮುಂಬರುವ ಎಲ್ಲ ಚುನಾವಣೆಗಳಿಗೆ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಹೇಗೆ ಬೌನ್ಸ್ ಬ್ಯಾಕ್ ಮಾಡಬೇಕು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಬೇಕು ಇವೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ ವೀಕ್ಷಕರೇ ರಾಜ್ಯ ಬಿ ಜೆ ಪಿಯ ಯಶಸ್ಸಿನ ಹಾದಿಯಲ್ಲಿ ಸಾಗಬೇಕಂದ್ರೆ ಹೈಕಮಾಂಡ್ ಜೊತೆ ಯಾವೆಲ್ಲ ವಿಚಾರ ಚರ್ಚೆ ಆಗಬೇಕು ವಿಜಯೇಂದ್ರ ಅವರು ಮತ್ತು ಅವರಿಗೆ ನೀವು ಕೊಡೋ ಸಲಹೆಗಳೇನು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು